ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಪ್ರಮೋದ್ ಮುತಾಲಿಕ್ ಜಮೀರ್ ಅಹಮದ್ ಸಭಾ ಅಧ್ಯಕ್ಷರ ಬಗ್ಗೆ ಅವಗಡ ಹೇಳಿಕೆ ಕುರಿತು ಕಿಡಿಕಾರಿದ್ದು, ನಿನ್ನೆ ಶ್ರೀರಾಮ ಸೇನೆಯ ಕರ್ನಾಟಕ ರಾಜ್ಯ ಸಂಸ್ಥಾಪಕರಾದಂತಹ ಚಿಕ್ಕೋಡಿಯಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಜಮೀರ್ ಅಹಮದ್ ಸಭಾಧ್ಯಕ್ಷರನ್ನ ಕುರಿತು ಸಂವಿಧಾನ ವಿರೋಧವಾಗಿ ಮಾತನಾಡಿದ್ದು ಬಹಳ ತಪ್ಪು, ಇವರಲ್ಲಿ ಮುಸ್ಲಿಂ ಬೂತು ಸೇರಿಕೊಂಡಿದೆ, ಆದ್ದರಿಂದ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದು ಪ್ರಮೋದ್ ಜಿ ವಾಗ್ದಾಳಿಯನ್ನು ಜಮೀರ್ ಅಹಮದ್ ವಿರುದ್ಧ ಹಾಕಿದ್ದಾರೆ. ಇನ್ನು ಬಿಜೆಪಿಯವರು ಬಾಯಿ ಮುಚ್ಚಿ ಏಕೆ ಕುಳಿತುಕೊಂಡಿದ್ದಾರೆ, ಎದ್ದೇಳಿ ಜಮೀರ್ ಅಹಮದ್ ಸಂವಿಧಾನ ವಿರೋಧಿ, ಅವನ ಮೇಲೆ ಕೇಸ್ ಹಾಕಿ ಎಂದು ಕಡಾಖಂಡಿತವಾಗಿ ಪ್ರಮೋದ್ ಮುತಾಲಿಕ್ ಅವರು ಕಿಡಿಯನ್ನ ಕಾರಿದ್ದಾರೆ. ಅದು ಜಮೀರ್ ಅಹಮದ್ ಅತ್ಯಂತ ಮತಾಂಧ ಮುಸ್ಲಿಂ ಭೂತ ಒಳಗಡೆ ಸೇರಿದೆ. ಸೊ ಅಂಥ ವ್ಯಕ್ತಿ ಆ ರೀತಿ ಮಾತನಾಡಿದ್ದು ಅದು ಸಭಾಧ್ಯಕ್ಷರಿಗೆ ಅವಮಾನ ಮಾಡಿದ. ಸಭಾಧ್ಯಕ್ಷ ಸ್ಥಾನ ಜಾತಿ ಮೀರಿ, ಪಕ್ಷ ಮೀರಿ, ಸಂವಿಧಾನಬದ್ಧವಾದಂಥ ಆ ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡಿದ. ಈ ಬಿಜೆಪಿಯವರು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ, ಸ್ವಲ್ಪ ಬಾಯಿ ತೆರೀರಿ. ಆ ಜಮೀರ್ ಮೇಲೆ ಕೇಸ್ ಹಾಕಿ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಂತ ಜಮೀರ್ ಮೇಲೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. ಬಿಜೆಪಿಯವರಿಗೆ ಹೇಳ್ತಾ ಇದೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.